ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕೆ ಎಸ್ ಎಟ್ ಎಕ್ಸಾಮಿನ ಬಗ್ಗೆ ಒಂದು ಮಾಹಿತಿ ಬಂದಿದೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅಲ್ಲಿ ಮೊದಲೇದಾಗಿ ನೋಡ್ಬೋದು ನಾಲ್ಕನೇ ತಾರೀಕಿಗೆ ಒಂದು ಕೆ ಎಸ್ ಎಟ್ ಎಕ್ಸಾಮ್ ಯಶಸ್ವಿಯಾಗಿ ನಡೆದಿದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ ಸೊ ಅದಾದ ಬಳಿಕ ಒಂದು ತಾತ್ಕಾಲಿಕ ಆನ್ಸರನ್ನು ಕೂಡ ಪ್ರಕಟ ಮಾಡಿದೆ ಪ್ರಕಟ ಮಾಡಿದ್ದು ಮೈಸೂರು ವಿಶ್ವವಿದ್ಯಾಲಯ ಸೊ ಅದಾದ ಬಳಿಕ ನೋಡು ಸೊ ಇದರಲ್ಲಿ ಪತ್ರಿಕೋದ್ಯಮ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳಿಗೆ ತಪ್ಪಾದ ಆನ್ಸರನ್ನು ಕೊಟ್ಟಿದ್ದಾರೆ ಸೊ ಈ ಸದ್ದ ಅಭ್ಯರ್ಥಿಗಳಿಗೆ ಏನು ಹೇಳಿದೆ ಅಂದರೆ ಕೀ ಉತ್ತರ ಸರಿ ಇಲ್ಲವನ್ನಿಸಿದರೆ ಆಕ್ಷೇಪಣೆ ಸಲ್ಲಿಸಲು ಪ್ರತಿ ಪ್ರಶ್ನೆಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಕಟ್ಟಿ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಅಂದರೆ ಇಪ್ಪತ್ತು ಪ್ರಶ್ನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಇದು ಒಂಥರ ವಿದ್ಯಾರ್ಥಿಗಳಿಂದ ಸರ್ಕಾರ ದರೋಡೆ ಮಾಡ್ತಾ ಇದೆ ಸರ್ಕಾರದ ಖಜಾನೆ ತುಂಬಿಸಲು ಒಂದು ವಿದ್ಯಾರ್ಥಿ ಕಡೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಕಟ್ಟಬೇಕು ಹುಡುಗರು ಹತ್ತಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಇರ್ತಿತ್ತು ಅಂದರೆ ಎಕ್ಸಾಮ್ ಬರೆದು ಗೌರ್ಮೆಂಟ್ ಜಾಬ್ ತೊಳಗೆ ಅವರಾಕಿಲಿಕ್ಕೆ ಬರ್ತಿದ್ರು ಇದೊಂಥರ ಸರ್ಕಾರ ದರೋಡೆ ಮಾಡಬೇಕಂತ ನಿಂತಿದೆ